पुरुषाय विद्महे महादेवाय धीमहि तन्नो रुद्रः प्रचोदयात् ಮನಗಳ ಬೆಳಗಿದೆಯಲ್ಲ ಈಶ್ವರ ಅಲ್ಲ ನೀನೇ ಅಲ್ಲ ನಿನ್ನ ಪದಗಳೇ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲೆಯಲ್ಲ ಮನಗಳ ಬೆಳಗಿದೆಯಲ್ಲ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ನಿದ್ರಾಸಕ್ತನಾದವನಿಗೆ ನಿರ್ಮಲ ಭಕ್ತಿ ಎಲ್ಲಿರುತ್ತೆ ಏಕಾಗ್ರತೆ ಹೇಗೆ ಸಿದ್ಧಿಸುತ್ತೆ ಶಿವರಾಮ ಶಾಸ್ತ್ರಿಗಳೇ ವೆಂಕಟ ಶಿವರಾಮ ಶಾಸ್ತ್ರಿಗಳೇ ಯಾರಪ್ಪ ಇದು ಯಾರು ನೀವಾ ನಮಸ್ಕಾರ ಶರೀಫ್ರೇ ಇದೇನು ಶಾಸ್ತ್ರಿಗಳೇ ವಿಶಾಲವಾದ ಮನೆ ಇಟ್ಕೊಂಡು ಈ ಮರದ ಕೆಳಗೆ ನಿದ್ರೆ ಮಾಡ್ತಿದ್ದೀರಲ್ಲ ಧ್ಯಾನ ಮಾಡ್ತಾ ಇದ್ದೆ ಹಾಗೆ ನಿದ್ದೆನೂ ಬಂತು ದಿನ ಹೀಗೆ ಶಾಸ್ತ್ರಿಗಳೇ ಧ್ಯಾನನು ಒಂಥರ ನಿದ್ದೇನೆ ನಿದ್ದೆ ಮಾಡುವಾಗ ನಮಗೆ ಹೇಗೆ ಯಾವುದರ ಪರಿವೇನು ಇರೋದಿಲ್ವೋ ಹಾಗೆ ಭಗವಂತನ ಧ್ಯಾನ ಮಾಡುವಾಗ ಕೂಡ ನಮಗೆ ಯಾವುದರ ಪರಿವೇನು ಇರೋದಿಲ್ಲ ಇರು ಕೂಡುದು ನಿಜ ಆದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆಲ್ಲ ಯಾವ್ಯಾವ್ದೋ ಯೋಚನೆಗಳು ಬರುತ್ತೆ ಹಾಗೆ ನಿದ್ದೆನೂ ಬರುತ್ತೆ ಏನ್ ಮಾಡ್ಲಿ ಧ್ಯಾನ ಸಾಧನೆ ಒಂದೆರಡು ದಿನದಲ್ಲೋ ಅಥವಾ ಒಂದೆರಡು ವರ್ಷಗಳಲ್ಲೋ ಆಗೋಲ್ಲ ಹೋಗ್ಲಿ ಈಗ ನಿಮ್ಮ ಮನಸ್ಸಿಗೆ ಸ್ವಲ್ಪನಾದ್ರೂ ಶಾಂತಿ ಸಿಕ್ಕಿದೇನು ಇಲ್ಲ ಶರೀಫ್ರೇ ನಾನು ಯಾವ ಜಪ ಮಾಡಿದ್ರು ಶಾಂತಿನೇ ಸಿಗ್ತಾ ಇಲ್ಲ ನಿತ್ಯ ನೀವು
ಯಾವ ಜಪ ಮಾಡ್ತೀರಿ? ನಾರಾಯಣ ಅಷ್ಟಾಕ್ಷರಿ ಮಂತ್ರ ಸಾವಿರ ಸಾರಿ ಜಪ ಮಾಡ್ತೀನಿ, ಶಿವಪಂಚಾಕ್ಷರಿ ಮಂತ್ರ ಸಾವಿರ ಸಾರಿ ಜಪ ಮಾಡ್ತೀನಿ, ಕೃಷ್ಣ ದ್ವಾದಶಾಕ್ಷರಿ ಮಂತ್ರ ಸಾವಿರ ಸಾರಿ ಜಪ ಮಾಡ್ತೀನಿ. ಇದಲ್ಲದೆ ಲಲಿತಾ ಸಹಸ್ರನಾಮ, ಶಿವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀನಿ. ಇದು ಜಪ ಮಾಡೋ ಪದ್ಧತಿ ಅಲ್ಲ. ಜಪ ಮಾಡುವಾಗ ಒಂದೇ ದೇವ್ರ ನಾಮ ಜಪ ಮಾಡಬೇಕು. ಅಲ್ಲ, ಇಷ್ಟೊಂದು ದೇವ್ರು ಇರುವಾಗ ಒಬ್ಬರನ್ನೇ ಹೇಗೆ ಜಪ ಮಾಡೋದು? ವಿಷ್ಣುವನ್ನು ಜಪ ಮಾಡಿದ್ರೆ ಶಿವನನ್ನು ಬಿಟ್ಟಂತಾಗಲ್ವೇ, ಶಿವನ ಜಪ ಮಾಡಿದ್ರೆ ವಿಷ್ಣುವನ್ನು ಬಿಟ್ಟಂತಾಗಲ್ವೇ? ಎಲ್ಲ ಗೊತ್ತಿರೋ ನೀವೇ ಈ ತರ ಹೇಳಿದ್ರೆ ಇನ್ನು ಪಾಮರ ಜನರ ಪಾಡೇನಾಗಬೇಕು. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಅಂದಾಗ ಹರಿ ಹರ ಇಬ್ರು ಒಂದೇ ಅಲ್ವೇ? ಹೌದು, ಆದ್ರೂ ಶೈವ ವೈಷ್ಣವ ಅಂತ ಭೇದಗಳಿವೆಯಲ್ಲ. ಅವು ನಾವು ಸೃಷ್ಟಿ ಮಾಡಿಕೊಂಡ ಪಂಥಗಳು. ದೇವನೊಬ್ಬ ನಾಮ ಹಲವು, ನಂಬಿದ ಹೆಂಡತಿಗೆ ಗಡ್ಡನೊಬ್ಬ ಕಾಣಿರೋ, ನಂಬಬಲ್ಲ ಭಕ್ತಂಗೆ ದೇವನೊಬ್ಬ ಕಾಣಿರೋ ಅಂತ ಬಸವಣ್ಣವರು ಹೇಳಿಲ್ವೇ? ನಾನು ಬಸವಣ್ಣನವರ ವಚನ ಓದಿಲ್ಲ. ಹೋಗ್ಲಿ, ನೀವು ಯಾವ ದೇವರ ಹೆಸರನ್ನೂ ಹೇಳಬೇಡಿ, ಓಂಕಾರವನ್ನು ಮಾತ್ರ ಜಪಿಸಿ. ಓಂಕಾರದಲ್ಲಿ ಎಲ್ಲಾ ದೇವಾನುದೇವತೆಗಳೂ ಇದ್ದಾರೆ. ಅಹಂ ಬ್ರಹ್ಮಾಸ್ಮಿ, ಸೋಹಂ ಬ್ರಹ್ಮ, ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ ಅನ್ನು ಎಲ್ಲವೂ ಈ ಓಂಕಾರದಲ್ಲೇ ಅಡಗಿದೆ. ಅದು ನನಗೂ ಗೊತ್ತು. ಗೊತ್ತಿದ್ದು ನೀವು ಚಪಲ ಚಿತ್ತರಾಗಿದ್ರೆ ಹೇಗೆ ಶಾಸ್ತ್ರಿಗಳೇ? ಬಾಯಲ್ಲಿ ಮಂತ್ರ ಹೇಳುತ್ತಾ, ಕೈಯಲ್ಲಿ ಜಪಮಣಿ ತಿರುಗುತ್ತಾ, ಮನಸ್ಸನ್ನು ನಾಯಿಯಂತೆ ಇಷ್ಟ ಬಂದ ಕಡೆಯೆಲ್ಲ ಹರಿಬಿಟ್ರೆ ಧ್ಯಾನ ಅಲ್ಲ, ಇದನ್ನೇ ಸರ್ವಜ್ಞ. ಎಣಿಸು ತೀರ್ಪುದು ಬೆರಳು, ಗುಣಿಸು ತೀರ್ಪುದು ಬಾಯಿ, ಮನ ಹೋಗಿ ಹಲವು ನೆನೆದರದು ಹಾಳೂರ ಶುನಕರಂತಕ್ಕೂ ಸರ್ವಜ್ಞ ಅಂತ ಹೇಳಿದ್ದಾನೆ. ಅದು ನಿಜಾನಿ ಶರೀಫ್ರೆ, ಇಷ್ಟೆಲ್ಲ ಹೇಳ್ತಿರಲ್ಲ, ನಾನೊಂದು ಮಾತು ಕೇಳ್ತೀನಿ. ಕಳಿಸದು ಗೋವಿಂದ ಭಟ್ರು ನಿಮ್ಮ ಪಾಲಿಗೆ ಗುರುಗಳು ದೇವರು? ಅವರು ನನಗೆ ಗುರುದೇವರು, ಸಾಧನಾ ಮಾರ್ಗ ತೋರಿಸಿದ ಗುರು, ದೇಹದಲ್ಲಿ ದೇವರನ್ನು ತೋರಿಸಿದ ದೇವರು. ದೇಹೋ ದೇವಾಲಯಂ ಪ್ರೋಕ್ತೋ ಜೀವೋ ದೇವ ಸನಾತನ ಅನ್ನೋದನ್ನ ಪ್ರತ್ಯಕ್ಷವಾಗಿ ತೋರಿಸಿದವರು. ದೇಹವೇ ದೇವಾಲಯ, ಜೀವವೇ ದೇವರು ಅಂದಾಗ ನಾನೋ ದೇವರೇ ತಾನೆ? ಅಂತದ್ರಲ್ಲಿ ನಾನು ಯಾಕೆ ದೇವರ ಧ್ಯಾನ ಮಾಡಬೇಕು? ನಿಜ, ಅದನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ವೇದಗಳು ಹೇಳಿರೋದು. ಹಾಗಾದ್ರೆ ನಾನು ದೇವರೇ ತಾನೆ? ಹೌದಪ್ಪ ಹೌದು, ನೀನೇ ದೇವರು. ಯಾವಾಗ ಗೊತ್ತೇ? ಯಾವಾಗ? ಹೌದಪ್ಪ ಹೌದೋ, ನೀನೇ ದೇವರ, ನಿಂದ ನೀ ತಿಳಿದರ ನಿನಗಿಲ್ಲೋ ದೂರ. ಹೌದಪ್ಪ ಹೌದೋ, ನೀನೇ ದೇವರ, ನಿಂದ ನೀ ತಿಳಿದರ ನಿನಗಿಲ್ಲೋ ದೂರ. ಹೌದಪ್ಪ ಹೌದೋ, ನೀನೇ ದೇವರ. ಜಳಕ ಮಾಡಿರಬೇಕು, ಅಡಿವೇ ಇಲ್ಲದ ಮಣಿಯ ಹುಟ್ಟಿರಬೇಕು, ಊಟ ಇಲ್ಲದ ಹೊಟ್ಟೆ ತುಂಬಿರಬೇಕು, ನಿದ್ದೆಯೊಳಗೆ ಸದಾ
ಎಚ್ಚರವಿರಬೇಕು, ಸದಾ ಎಚ್ಚರವಿರಬೇಕು. ಹೌದಪ್ಪ ಹೌದೋ, ನೀನೇ ದೇವರ, ನಿಂದ ನೀ ತಿಳಿದರ ನಿನಗಿಲ್ಲೋ ದೂರ. ಹೌದಪ್ಪ ಹೌದೋ, ನೀನೇ ದೇವರ. ತಂಬಾಕಿಲ್ಲದ ಬತ್ತಿ ಒಳ ಸೇರಿರಬೇಕು, ಶರೆ ಕುಡಿಯದೆ ನಿಶೆಯಾಗಿರಬೇಕು. ಯಬಡ ತಬಡ ನಾಲಿಗೆ ಬಿದ್ದಿರಬೇಕು, ಮೊದಲಿಗೋಗಿ ಶಿಶುನಾರದೇಶನ ಪಾದಕ್ಕೆ ಬಿದ್ದಿರಬೇಕು, ಪಾದಕ್ಕೆ ಬಿದ್ದಿರಬೇಕು. ಹೌದಪ್ಪ ಹೌದೋ, ನೀನೇ ದೇವರ, ನಿಂದ ನೀ ತಿಳಿದರ ನಿನಗಿಲ್ಲೋ ದೂರ. ಹೌದಪ್ಪ ಹೌದೋ, ನೀನೇ ದೇವರ, ನಿಂದ ನೀ ತಿಳಿದರ ನಿನಗಿಲ್ಲೋ ದೂರ. ನಿಂದ ನೀ ತಿಳಿದರ ನಿನಗಿಲ್ಲೋ ದೂರ. ನಿಂದ ನೀ ತಿಳಿದರ ನಿನಗಿಲ್ಲೋ ದೂರ. ಶಾಸ್ತ್ರಿಗಳೇ, ನೀವು ದೇವರಾಗಬೇಕಾದ್ರೆ ಹೇಗಿರಬೇಕು ಅಂತ ಈಗ ಗೊತ್ತಾಯ್ತಾ? ನಿಮ್ಮ ಹಾಡು ಅರ್ಥವಾದ್ರೆ ತಾನೇ ಗೊತ್ತಾಗೋದು. ಮೊದಲೇ ದಾರಿ ಕಾಣದೆ ದಟ್ಟವಾದ ಕತ್ತಲಲ್ಲಿ ನಡೀತಾ ಇರೋ ನನಗೆ ಕರಿ ಕಂಬಳಿ ಮುಸ್ಕಾಕಿದಂತಾಗಿದೆ. ನೀವಿಲ್ಲದ ಸ್ಥಾನ, ಅರಿವಿಲ್ಲದ ಮಡಿ, ಇವೆಲ್ಲ ಹೇಗೆ ಸಾಧ್ಯ ನೀವೇ ಹೇಳಿ? ನೀರಿಲ್ಲದ ಜಳಕ ಮಾಡಿರಬೇಕು ಅಂದ್ರೆ ಭಕ್ತಿ ಗಂಗೆಯ ಸ್ನಾನ ಮಾಡಿರಬೇಕು ಅಂತ ಅರ್ಥ. ಭಕ್ತಿಯ ಸ್ನಾನಕ್ಕಿಂತ ಉತ್ತಮವಾದ ಸ್ನಾನ ಬೇರೆ ಇಲ್ಲ. ಓಹೋ, ಭಕ್ತಿಯ ಸ್ನಾನ, ಅರಿವಿಲ್ಲದ ಮಡಿ ಹುಟ್ಟಿರಬೇಕು ಅಂದ್ರಲ್ಲ, ಅದು ಹೇಗೆ? ಅರಿವೆಯ ಮಡಿ ಅನ್ನೋದು ಶಾಶ್ವತವಲ್ಲ. ಪ್ರತಿದಿನವೂ ಒಂದು ಮಡಿ ವಸ್ತ್ರ ಉಡಬೇಕಾಗುತ್ತೆ. ಅದು ಯಾವುದಾದರೊಂದು ಕಾರಣದಿಂದ ಮೈಲಿಗೆ ಆಗೇ ಆಗುತ್ತೆ, ಅದು ಅಶಾಶ್ವತ. ಮಡಿ ಅಂದ್ರೆ ಶುದ್ಧಿ. ವಸ್ತ್ರದ ಶುದ್ಧಿಗಿಂತ ಚಿತ್ತಶುದ್ಧಿ ಮುಖ್ಯ. ಮನಸ್ಸು ಮಡಿಯಾದರೆ ದೇವರು ಮೆಚ್ತಾನೆಯ ಹೊರತು ಬಟ್ಟೆ ಮಡಿಯಾದರೆ ಅಲ್ಲ. ಬಟ್ಟೆಯ ಮಡಿ ಬಹಿರಂಗ ಶುದ್ಧಿ, ಮನಸ್ಸಿನ ಮಡಿ ಅಂತರಂಗ ಶುದ್ಧಿ. ಓ, ಭಕ್ತಿ ಗಂಗೆಯಲ್ಲಿ ಸ್ನಾನ ಮಾಡಿ ಚಿತ್ತ ಶುದ್ಧಿಯಿಂದ ಮಡಿವಂತರಾಗಬೇಕು, ಒಪ್ಕೋತೀನಿ ಒಪ್ಕೋತೀನಿ. ಆದ್ರೆ ಊಟವಿಲ್ಲದ ಹೊಟ್ಟೆ ತುಂಬಿರಬೇಕು ಅಂದ್ರಲ್ಲ, ಅದು ಹೇಗೆ ಹೊಟ್ಟೆ ತುಂಬುತ್ತೆ? ಇರುವೆಯಿಂದ ಆನೆಯವರೆಗೂ ಸಮಸ್ತ ಪ್ರಾಣಿಗಳಿಗೂ ಆಹಾರ ಮುಖ್ಯವಲ್ಲವೇ, ನೀವೇ ಹೇಳಿ. ಆಹಾರ ಅನ್ನೋದು ನಾವು ಜೀವಂತವಾಗಿರೋದಕ್ಕೆ ಆಧಾರವಾಗಿ ಇರಬೇಕೇ ಹೊರತು ಆಹಾರವೇ ಜೀವನ ಅಂತ ಇರಬಾರ್ದು. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಸಾವಿರಾರು ವರ್ಷ ಆಹಾರವಿಲ್ಲದೆ ತಪಸ್ಸು ಮಾಡಿಲ್ವೇ? ಅದು ಹೇಗೆ ಸಾಧ್ಯವಾಯಿತು? ಹಸುವನ್ನು ಕೊಂದ ಯೋಗಿ ಶಿವನ ಸಮಾನವಾಗ್ತಾನೆ ಅಂತ ಸರ್ವಜ್ಞ ಹೇಳಿದ್ದಾನೆ. ಈ ಹಸುವನ್ನು ತಡೆಯುವ ಶಕ್ತಿಯನ್ನ ಕ್ರಮೇಣ ಸಾಧಿಸಬೇಕು. ನಿದ್ದೆಯಲ್ಲಿ ಸದಾ ಎಚ್ಚರವಾಗಿರಬೇಕು ಅಂತ ಹೇಳಿದ್ರಲ್ಲ, ಅದು ಹೇಗೆ? ಇಲ್ಲಿ ನಿದ್ದೆ ಅಂದ್ರೆ ಮಾಯೆ, ಬಂಧು ಮೋಹ, ಧನಮೋಹ, ಕಾಂತಾಮೋಹ ಮುಂತಾದ ಮೋಹಗಳ ಮಾಯೆ ನಮ್ಮನ್ನು ಯಾವ ಸಮಯದಲ್ಲಾದರೂ ಮೋಸಗೊಳಿಸಬಹುದು, ನಮ್ಮ ಭಕ್ತಿ ಧ್ಯಾನಗಳಿಗೆ ಅಂತರಾಯ ತರಬಹುದು. ಅದಕ್ಕೆ ಈ ಮಾಯೆ ಬಲೆಗೆ ಸಿಕ್ಕಿ ಹಾಕಿಕೊಳ್ಳದೆ ನಾವು ಸದಾ ಎಚ್ಚರವಾಗಿರಬೇಕು. ಓ, ವಿಶ್ವಾಮಿತ್ರ ಮೇನಿಕೆಯ ಮೋಹಕ್ಕೆ ವಶವಾದನಲ್ಲ, ಹಾಗಾಗಬಾರದು ಅಂತ ನೀವು ಹೇಳ್ತಾ ಇರೋದು ಅಲ್ವೇ? ಅದು ಸರಿ, ತಂಬಾಕಿಲ್ಲದ ಬತ್ತಿ ಒಳಸೇದಿರಬೇಕು ಅಂತ ಹಾಡಿದ್ರಲ್ಲ, ತಂಬಾಕಿಲ್ಲದ ಮೇಲೆ ಅದು ಬತ್ತಿ ಹೇಗಾಗುತ್ತೆ? ಸೇದೋದು ಅಂದ್ರೆ ಉಸಿರನ್ನ ಒಳಕ್ಕೆ ಎಳೆದುಕೊಳ್ಳೋದು. ಆ ಉಸಿರು ಶುದ್ಧವಾಗಿರಬೇಕು. ತಂಬಾಕು ಅಂದ್ರೆ ವಿಷಯ ವಾಸನೆಗಳು, ಬತ್ತಿ ಅಂದ್ರೆ ನಮ್ಮ ದೇಹ. ಈ ದೇಹ ಅನ್ನೋ ಬತ್ತಿಯನ್ನ ವಿಷಯ ವಾಸನೆಗಳೆಂಬ ತಂಬಾಕಿಲ್ಲದೆ ಪ್ರಾಣಾಯಾಮ ಮಾಡಬೇಕು.
ಅಂದ್ರೆ ದೇವರ ಧ್ಯಾನದಲ್ಲೇ ನಾವು ಮುಳುಗಿರಬೇಕು ಅಂತ ಅರ್ಥ ಅಲ್ವೇ? ಹೌದು, ಭಗವಂತನ ಧ್ಯಾನದಲ್ಲೇ ಉಸಿರನ್ನ ಎಳೆದುಕೊಂಡ್ರೆ ನಮ್ಮ ಪಾಪಗಳೆಲ್ಲ ನಿಶ್ವಾಸ ರೂಪದಲ್ಲಿ ಹೊರಗೆ ಬಂದು ನಾವು ನಿರ್ಮಲರಾಗ್ತೇವೆ. ಸೆರೆ ಕುಡಿಯದೇ ನಿಶೆಯ ಆಗಿರಬೇಕು, ಇದಕ್ಕೆ ಅರ್ಥ ಏನು? ನಿಶೆ ಅಂದ್ರೆ ಮತ್ತು, ಮತ್ತು ಅಂದ್ರೆ ಏನು? ತನ್ನ ಹಿಂದಿನ ಸ್ಥಿತಿ ಹಾಗೂ ತಾನಿರುವ ಪರಿಸರವನ್ನು ಅರಿಯದೇ ಇರುವ ಒಂದು ಅವಸ್ಥೆ. ಸೆರೆ ಕುಡಿದಿರ್ತಾನೆ ಮತ್ತು ಬರೋದು, ಮತ್ತು ಬಂದಿರ್ತಾನೆ ಎಲ್ಲ ಮರೆತು ಬಾಳಕ್ಕಾಗೋದು. ಸೆರೆ ಕುಡಿಬೇಕು ಅಂದ್ರೆ ಎಂಥ ಸೆರೆ ಕುಡಿಬೇಕು ಗೊತ್ತೇ? ಭಗವಂತನ ನಾಮ ಅನ್ನೋ ಸೆರೆ ಕುಡಿಬೇಕು. ಅದನ್ನ ಕುಡಿದಾಗ ಎಲ್ಲವನ್ನು ಮರೆತು ದೈವ ಧ್ಯಾನದಲ್ಲೇ ತಲ್ಲೀನರಾಗುವ ಮತ್ತು ಸಿಗುತ್ತೆ. ಅದನ್ನೇ ನಾಮಾಮೃತ ಅಂತ ಹೇಳೋದು. ಹಾಗಾದ್ರೆ ನೀವು ನಿಮ್ ಗುರುಗಳು ಇಬ್ರು ಶಂಕರಿ ಕುಡಿತಿದ್ರಲ್ಲ, ಅದು ಅಪಚಾರವಲ್ಲವೇ? ಶಾಸ್ತ್ರಿಗಳೇ, ಪರುಷಮಣಿ ಸೋಕಿದ ಲೋಹ ಚಿನ್ನ ಆಗೋದಿಲ್ವೇ? ಬೆಂಕಿ ಸೋಕಿದ ಕಟ್ಟಿಗೆ ಬೂದಿ ಆಗೋದಿಲ್ವೇ? ಗುರುಕರುಣೆಯನ್ನು ಪಡೆದ ಮೂಢ ಸುಜ್ಞಾನಿ ಆಗೋದಿಲ್ವೇ? ಹಾಗೆ ಗುರುಗಳ ಹಸ್ತ ಸೋಕಿದ ಸೆರೆ ಅಮೃತವಾಗುತ್ತೆ. ನಾವು ಕುಡಿದಿದ್ದು ಸೆರೆಯಲ್ಲ, ಧ್ಯಾನಾಮೃತ. ಇದನ್ನ ತಿಳಿಯದ ಜನರು ನಮ್ಮನ್ನ ಕುಡುಕರು ಅನ್ಬಹುದು. ಗೋವಿಂದ ಭಟ್ರು ಈ ಶರೀಫಾನೆ ಕುಡಿಬೇಕಾದ್ರೆ ನಾವ್ಯಾಕೆ ಕುಡಿಬಾರ್ದು ಅಂತ ಹೇಳಿ ಬಹಳ ಜನ ಈ ಕುಡಿತಕ್ಕೆ ದಾಸರಾಗ್ಬಹುದು. ಹಸುವಿನ ಹಾಲು, ಕಳ್ಳಿಯ ಹಾಲು ಬೆಳ್ಳಿಗೆ ಇರುತ್ತೆ, ಆದ್ರೆ ಅವುಗಳ ಗುಣಗಳು ಪರಿಣಾಮಗಳೇ ಬೇರೆ ಬೇರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಈ ಜನರೆಲ್ಲ ಕುಡಿದ ಚಡದಿಂದ ದೂರ ಆಗ್ಬಹುದು. ಯಬಡ ತಬಡ ನಾಲಿಗೆ ಬಿದ್ದಿರಬೇಕು. ಹಾಗಂದ್ರೆ ಕೆಲಸಕ್ಕೆ ಬಾರದ ಅರ್ಥವಿಲ್ಲದ ಮಾತುಗಳನ್ನು ಆಡದೆ ದೈವ ಧ್ಯಾನದಲ್ಲೇ ಕಾಲ ಕಳಿಬೇಕು ಅಂತ ಅರ್ಥ. ಶರೀಫರೇ, ಭಕ್ತರಾದವನು ಮುಕ್ತಿ ಬಯಸುವವನು ಹೇಗಿರ್ಬೇಕು ಅಂತ ಹತ್ತು ಸಾಲಿನ ಹಾಡಿನಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಇವತ್ತಲಿಂದ ನಿಮ್ಮ ದಾರಿಯನ್ನೇ ಅನುಸರಿಸ್ತೀನಿ, ನಿಮ್ಮ ಉಪದೇಶದಂತಲೇ ನಡೀತೀನಿ. ಶಾಸ್ತ್ರಿಗಳೇ, ಸ್ವಾರ್ಥದಿಂದ ಪರಮಾರ್ಥಕ್ಕೆ ನಡೀಬೇಕು. ನಾನು ಹೇಳಿದ ಈ ಉಪದೇಶನ ನಿಮ್ಮ ಸ್ವಾರ್ಥಕ್ಕೆ ಮಾತ್ರ ಉಪಯೋಗಿಸದೆ ಎಲ್ಲರಿಗೂ ಹೇಳಿ. ರಾಮಾನುಜಾಚಾರ್ಯರು ತನ್ನ ಗುರುಗಳು ತನಗೆ ಗೋಪ್ಯವಾಗಿ ಉಪದೇಶ ಮಾಡಿದ ಅಷ್ಟಾಕ್ಷರಿ ಮಂತ್ರವನ್ನ ಜನರೆಲ್ಲರಿಗೂ ಸಾರಿ ಹೇಳಿದಂತೆ ಇದನ್ನು ನೀವು ಎಲ್ಲರಿಗೂ ಹೇಳಿ. ಆತ್ಮೋದ್ಧಾರದ ಜೊತೆಗೆ ಬೇರೆಯವರೂ ಉದ್ಧಾರ ಆಗಲಿ. ಈ ಭಾರತ ದೇಶ ಪುಣ್ಯಭೂಮಿ, ತಪೋಭೂಮಿ, ದೇವಭೂಮಿ, ಮುಕ್ತಿ ಭೂಮಿ ಅನ್ನೋದನ್ನ ಸಾರ್ಥಕಗೊಳಿಸಿ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅನ್ನೋದನ್ನ ಮರಿಬಿಡಿ ಶಾಸ್ತ್ರಿಗಳೇ. ಇಷ್ಟೇನಾ? ಓಹೋ, ಅರ್ಥ ಆಯ್ತು ಬಿಡಿ. ಹಾಗೆ ಮಾಡ್ತೀರಿ, ಹಾಗೆ ಮಾಡ್ತೀರಿ. ಗುರುನಾಥ ಗೋವಿಂದ. ಗುರುಗಳೇ, ಗುರುಗಳೇ, ಶರಣು. ಓ, ಬಸಪ್ಪನವರು. ಬಸಪ್ಪನವರೇ, ಹೇಗಿದ್ದೀರಿ? ಇದೇನು ಗುರುಗಳೇ, ಯಾವತ್ತೂ ಮುದುಕಪ್ಪ ಮುದುಕಪ್ಪ ಅಂತ ಕರೆಯೋರು ಇವತ್ತು ನನ್ನ ನಿಜವಾದ ಹೆಸರು ಹಿಡಿದು ಕರಿತಿದ್ದೀರಿ. ನಿಜವಾದ ಹೆಸರು? ಒಬ್ಬ ಮನುಷ್ಯನಿಗೆ ನಿಜವಾದ ಹೆಸರು ಬರೋದು ಅವನ ಒಳ್ಳೆ ಗುಣದಿಂದ, ಒಳ್ಳೆ ನಡತೆಯಿಂದ, ಒಳ್ಳೆ ಕೆಲಸಗಳಿಂದ. ನೋಡಿ ಬಸಪ್ಪ, ನಾವು ಚಿಕ್ಕ ಮಕ್ಕಳಿಗೆ ಯಾವುದೇ ಹೆಸರಿಟ್ಟರೂ ಸಹ ಪುಟ್ಟ, ಕಂದ, ಚಿನ್ನ, ರನ್ನ, ಮರಿ, ಮಗು, ಬಂಗಾರ ಅಂತ ಕರಿತೀವಿ. ಅದೇ ತರ ನಿಮ್ಮನ್ನ ಮುಳುಕಪ್ಪನವರೇ ಅಂತ ಅಭಿಮಾನದಿಂದ ಕರಿತಿದ್ದೆ. ಇವತ್ತು ನಿಮ್ಮ ವೇಷ ನೋಡಿ ನಿಮ್ಮನ್ನ ಬಸಪ್ಪನವರೇ ಅಂತ ಪ್ರೀತಿಯಿಂದ ಕರೆದೆ. ಸರಿ, ನಮ್ ಗುಂಡಿ ಹೇಗಿದ್ದಾಳೆ? ನಿಮ್ ಆಶೀರ್ವಾದದಿಂದ ಚೆನ್ನಾಗಿದ್ದಾಳೆ, ನಿಮ್ ಹಾಡುಗಳನ್ನೆಲ್ಲ ಹಾಡ್ತಾ ಇರ್ತಾಳೆ. ಸಂತೋಷ, ನೀವ್ ಈ ಕಡೆ ಬಂದ ಕಾರಣ? ಎರೆಬೂದಿ ಹಾಳದಲ್ಲಿ ನಮ್ಮ ಸ್ನೇಹಿತರು ದಿನಮಣಿಗೌಡರು ಅಂತಿದ್ದಾರೆ, ಅವ್ರ ಮಗಳ ಲಗ್ನಕ್ಕೆ ಹೋಗ್ತಾ ಇದ್ದೆ, ತಮ್ಮನ್ನ ನೋಡಿದೆ,
ಆಶೀರ್ವಾದ ತಗೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಗುರುಗಳೇ ತಾವು ಬರ್ತೀರೇನು? ಹಾ, ನಾನು ಬರ್ತೀನಿ. ಆದರೆ ಮದುವೆಗೆ ಬರಲ್ಲ, ಅಲ್ಲಿರೋ ವೀರಭದ್ರ ಸ್ವಾಮಿ ಗುಡಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ. ಹಾಗಾದ್ರೆ ಸ್ವಲ್ಪ ತಡೀರು ಗುರುಗಳೇ, ಪಕ್ಕದ ಹಳ್ಳಿಯಿಂದ ಚಕಡಿ ತಗೊಂಡ್ಬರ್ತೀನಿ. ಯಾಕೆ? ನನ್ನಿಂದ ನಡೆಯೋಕ್ಕಾಗಲ್ಲ ಅಂತಾನೆ? ಆ ಕಾಲನ ಕರೆ ಬರೋವರೆಗೂ ಈ ಕಾಲುಗಳು ನಡೀತಾನೆ ಇರುತ್ತೆ. ಹಾ, ನಡೀರಿ, ಹೋಗೋಣ. ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ, ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ. ನಮಾಜು ನಮನಗಳೊಂದು ಮಾಡಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಆದಿರಲಿಂಗನ ವರ ಸಂಜಾತ, ಗೋವಿಂದರ ತರ ಸಂಜಾತ, ಆದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ತರ ಸಂಜಾತ. ಚಾಪಾನುಗ್ರಹ ಶಕ್ತಿ ಸಮರ್ಥ, ಶಿಶುನಾಳಿನ ಶ್ರೀ ಶರೀಫ ಸಂತ, ಶಿಶುನಾಳಿನ ಶ್ರೀ ಶರೀಫ ಸಂತ. ಈಶ್ವರ